ನಮಸ್ಕಾರ ಎಲ್ಲರಿಗೂ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವರ್ಷಕ್ಕೊಮ್ಮೆಯಾದರೂ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಅಭ್ಯಾಸ ತುಂಬ ಜನರಲ್ಲಿರುತ್ತೆ. ಹಾಗೆ ದೇವರ ದರ್ಶನ ಮಾಡಿ ಬರ್ತಾರೆ. ಕೆಲವರು ಬೆಳಗ್ಗೆ ಹೋಗಿ ರಾತ್ರಿಗೆ ವಾಪಸ್ ಆಗ್ತಾರೆ. ಕೆಲವರು ಒಂದು ರಾತ್ರಿ ದೇವಸ್ಥಾನದಲ್ಲಿ ಉಳಿದು ನೆಕ್ಸ್ಟ್ ಡೇ ಹೊರಡೋ ಪ್ಲ್ಯಾನ್ ಮಾಡ್ತಾರೆ. ಇಂಥವ್ರಿಗೆ ದೇವಸ್ಥಾನದ ಸುತ್ತಮುತ್ತ ಎಲ್ಲಿ ಉಳ್ಕೊಳ್ಳೋದು, ಹೋಟೆಲ್ಲ ಲಾಡ್ಜ ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಅಂಥವ್ರಿಗೆ ಕರ್ನಾಟಕದ ಕೆಲವು ಪ್ರಮುಖ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳ ಗೆಸ್ಟ್ ಹೌಸ್ ಹಾಗೆ ಸುತ್ತಮುತ್ತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಉಳ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದು ಧರ್ಮಸ್ಥಳ. ಧರ್ಮಸ್ಥಳದ ಸುತ್ತಮುತ್ತ ಯಾವುದೇ ಪ್ರೈವೇಟ್ ಲಾಡ್ಜ್ ಅಥವಾ ಹೋಟೆಲ್ಗಳಿಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗೆಸ್ಟ್ ಹೌಸ್ಗಳಿದ್ದಾವೆ, ಅದರ ಬಗ್ಗೆ ನೋಡೋಣ. ನೇತ್ರಾವತಿ ಗೆಸ್ಟ್ ಹೌಸ್, ಇಲ್ಲಿ ಎಸಿ ಮತ್ತು ನಾನ್ ಎಸಿ ರೂಮ್ಗಳು ಲಭ್ಯವಿದೆ. ರೂಮ್ ಬಾಡಿಗೆ 1,500 ರೂಪಾಯಿಯಿಂದ 2,000ದಷ್ಟಾಗುತ್ತೆ. ಇಲ್ಲಿ 24 ಗಂಟೆಗಳ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ, ಹಾಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇದೆ. ಸನ್ನಿಧಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಬಾಹುಬಲಿ ಹಿಲ್ ಬಳಿ ಇದೆ. ಇಲ್ಲಿ ರೂಮ್ ಬಾಡಿಗೆ 1,500 ರೂಪಾಯಿಯಿಂದ 2,000ದಷ್ಟಾಗುತ್ತೆ. ಇಲ್ಲಿ ಎಸಿ ಕೊಠಡಿಗಳು ಮಾತ್ರ ಲಭ್ಯವಿರುತ್ತೆ, ಬಿಸಿನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಸಿಗುತ್ತೆ. ರಾಜದಾದ್ರಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ KSRTC ಬಸ್ ನಿಲ್ದಾಣದ ಬಳಿ ಇದೆ. ಇಲ್ಲಿ 2-ಬೆಡ್ ನಾನ್ ಎಸಿ, 4-ಬೆಡ್ ನಾನ್ ಎಸಿ ಹಾಗೆ ಎಸಿ ರೂಮ್ ಅವೈಲೇಬಿಲಿಟಿ ಇದೆ. ರೂಮ್ ಚಾರ್ಜಸ್ 600 ರೂಪೀಸಿಂದ 1,500 ರೂಪೀಸ್ ಆಗುತ್ತೆ. ಇಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಸಾಕೇತ ಗೆಸ್ಟ್ ಹೌಸ್, ಇದು ದೇವಸ್ಥಾನದ ಹಿಂಭಾಗದಲ್ಲಿದೆ. ಇಲ್ಲಿ ನಾನ್ ಎಸಿ ರೂಮ್ಗಳು ಮಾತ್ರ ಲಭ್ಯವಿದೆ. ರೂಮ್ ಬಾಡಿಗೆ 100 ರೂಪಾಯಿಯಿಂದ 2,000ದವರೆಗೆ ಆಗುತ್ತೆ. ಬೆಳಿಗ್ಗೆ 5-6 ಗಂಟೆವರೆಗೆ ಬಿಸಿನೀರಿನ ವ್ಯವಸ್ಥೆ ಇರುತ್ತೆ. ಸಹ್ಯಾದ್ರಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ KSRTC ಬಸ್ ನಿಲ್ದಾಣದ ಬಳಿ ಇದೆ. ಇಲ್ಲಿ 2-ಬೆಡ್ ಹಾಗೂ 4 ಬೆಡ್ಗಳು ನಾನ್ ಎಸಿ ರೂಮ್ ಹಾಗೆ ಸೆಮಿ ಡಿಲಕ್ಸ್ ಎಸಿ ಹಾಗೆ ಡಿಲಕ್ಸ್ ಎಸಿ ರೂಮ್ಗಳು ಲಭ್ಯವಿದೆ. ರೂಮ್ ಬಾಡಿಗೆ 600 ರೂಪಾಯಿಯಿಂದ ಹಿಡಿದು 2,000 ರೂಪಾಯಿಗಳಷ್ಟಾಗುತ್ತೆ. ಗಂಗೋತ್ರಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ನಲ್ಲಿ ಸಾಮಾನ್ಯ ರೂಮ್ಗಳು ದೊರೆಯುತ್ತೆ. ಬ್ಲ್ಯಾಂಕೆಟ್ಗಳು ಹಾಗೆ ಬಿಸಿನೀರು ವ್ಯವಸ್ಥೆ ಹಾಗೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇರುವುದಿಲ್ಲ. ರೂಮ್ ಬಾಡಿಗೆ 100 ರೂಪಾಯಿಯಿಂದ 1,000 ರೂಪಾಯಿಗಳಷ್ಟಾಗುತ್ತೆ. ಗಾಯತ್ರಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ದೇವಸ್ಥಾನದ ಹಿಂಭಾಗದಲ್ಲಿದೆ. ಇಲ್ಲಿ ನಾನ್ ಎಸಿ ರೂಮ್ಗಳು ಲಭ್ಯವಿದೆ. ರೂಮ್ ಬಾಡಿಗೆ 300 ರೂಪಾಯಿಯಿಂದ 500 ರೂಪಾಯಿಗಳು. ಬೆಳಿಗ್ಗೆ 5:30ರಿಂದ 6:30ರವರೆಗೆ ಬಿಸಿನೀರಿನ ವ್ಯವಸ್ಥೆ ಇದೆ. ವೈಶಾಲಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ದೇವಸ್ಥಾನದ ಬಲಬದಿಯಲ್ಲಿದೆ. ಇಲ್ಲಿ ರೂಮ್ ಚಾರ್ಜಸ್ಸು 50 ರೂಪಾಯಿಯಿಂದ 100 ಮತ್ತು 700 ರೂಪಾಯಿಗಷ್ಟಾಗುತ್ತೆ. ಇಲ್ಲಿ 24 ಗಂಟೆಗಳ ಚೆಕ್ಔಟ್ ಟೈಮ್ನೊಂದಿಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಲಭ್ಯವಿದೆ. ಸರಸ್ವತಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಕೂಡ ದೇವಸ್ಥಾನದ ಬಲಬದಿಯಲ್ಲಿದೆ. ಇಲ್ಲಿ ರೂಮ್ ಚಾರ್ಜಸ್ಸು ಕೇವಲ 50 ರೂಪಾಯಿ. ಇಲ್ಲಿ ಬಿಸಿನೀರಿನ ವ್ಯವಸ್ಥೆ ಇರುವುದಿಲ್ಲ, ಹಾಗೆ ಕಾಮನ್ ಬಾತ್ರೂಮನ್ನು ನಾವು ಬಳಸಬೇಕಾಗುತ್ತೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾಗೆ ಫಸ್ಟ್ ಸಿಗುವಂಥದ್ದು ಎನ್ಕ್ವೈರಿ ಆಫೀಸ್. ಈ ಆಫೀಸ್ನ ಮೇಲ್ಗಡೆ ಕಾವೇರಿ ಗೆಸ್ಟ್ ಹೌಸ್ ಇದೆ. ಇಲ್ಲಿ ಯಾವುದೇ ಫೀಸ್ ಇಲ್ಲ. ಇಲ್ಲೂ ಕೂಡ ಕಾಮನ್ ಬಾತ್ರೂಮ್ ಯೂಸ್ ಮಾಡಬೇಕಾಗುತ್ತೆ, ಹಾಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇರೋದಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಇದು ಧರ್ಮಸ್ಥಳದಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೂಡ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ಸುಬ್ರಹ್ಮಣ್ಯದ ಗೆಸ್ಟ್ ಹೌಸ್ ಬಗ್ಗೆ ನೋಡೋದಾದರೆ ಮೊದಲನೆಯದು ಆಶ್ಲೇಷ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿದೆ. ಇಲ್ಲಿ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್, ಟ್ರಿಪಲ್ ಬೆಡ್ರೂಮ್, ಎಸಿ ಮತ್ತು ನಾನ್ ಎಸಿ ರೂಮ್ ಸಿಗುತ್ತೆ. ಹಾಗೆ 6 ಬೆಡ್ಗಳ ನಾನ್ ಎಸಿ ರೂಮ್ ಸಿಗುತ್ತೆ. ರೂಮ್ ಚಾರ್ಜಸ್ ಕೂಡ ಅತಿ ಕಡಿಮೆ ಬೆಲೆಯಲ್ಲಿದೆ. 100 ರೂಪಾಯಿಂದ ಸ್ಟಾರ್ಟ್ ಆಗಿ 505 ರೂಪಾಯಿಗಳಷ್ಟಾಗುತ್ತೆ. ಡೀಟೇಲನ್ನು ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅನಂತ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಾಗ ಎಡಬದಿಯಲ್ಲಿದೆ. ಇಲ್ಲಿ ಒಂದು ದಿನಕ್ಕೆ ರೂಮ್ ಚಾರ್ಜಸ್ಸು ಕೇವಲ 205 ರೂಪಾಯಿ. ಇಲ್ಲಿ ಸಪ್ರೇಟ್ ಬಾತ್ರೂಮ್ ವ್ಯವಸ್ಥೆ ಇರೋದಿಲ್ಲ, ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಯೂಸ್ ಮಾಡಬೇಕಾಗುತ್ತೆ. ಅಭಯ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಅನಂತ ಗೆಸ್ಟ್ ಹೌಸ್ನ ಪಕ್ಕದಲ್ಲಿದೆ. ಇಲ್ಲಿ ರೂಮ್ ಚಾರ್ಜಸ್ಸು ಒಂದು ದಿನಕ್ಕೆ 255 ರೂಪಾಯಿಗಳು. 24 ಗಂಟೆಗಳ ಟೈಮಿಂಗ್ಸ್ನೊಂದಿಗೆ ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಹಾಗೂ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಮುಂಗಡವಾಗಿ ನಾವು 1,000 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಇದನ್ನು ನಮಗೆ ಕೊನೆಯಲ್ಲಿ ಚೆಕ್ಔಟ್ ಮಾಡಬೇಕಾದ್ರೆ ರಿಟರ್ನ್ ಮಾಡ್ತಾರೆ. ಅನಗ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಬಳಿ ಇದೆ. ಇಲ್ಲಿ ರೂಮ್ ಟಾರಿಫು ಡಬಲ್ ಬೆಡ್ರೂಮ್ 500 ರೂಪಾಯಿ ಒಂದು ದಿನಕ್ಕೆ, ಹಾಗೆ ಟ್ರಿಪಲ್ ಬೆಡ್ರೂಮ್ 750 ರೂಪಾಯಿ ಒಂದು ದಿನಕ್ಕಾಗುತ್ತೆ. ಇಲ್ಲೂ ಕೂಡ 24 ಗಂಟೆಗಳ ಚೆಕ್ಔಟ್ ಟೈಮ್ ಇರುತ್ತೆ. ಈ ಗೆಸ್ಟ್ ಹೌಸ್ನಲ್ಲೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಹಾಗೂ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 358 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ಕೂಡ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವಂತಹ ದೇವಸ್ಥಾನಗಳಲ್ಲಿ ಒಂದು. ಹೊರನಾಡು ದೇವಸ್ಥಾನದ ಗೆಸ್ಟ್ ಹೌಸ್ ಬಗ್ಗೆ ನೋಡೋದಾದರೆ ಮೊದಲನೆಯದು ಭಕ್ತ ನಿವಾಸ. ಈ ಭಕ್ತ ನಿವಾಸ ಗೆಸ್ಟ್ ಹೌಸ್ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿ ಒಂದು ದಿನ ರೂಮ್ ಚಾರ್ಜಸ್ಸು 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ 24 ಗಂಟೆಗಳ ಚೆಕ್ ಇನ್ ಚೆಕ್ಔಟ್ ಟೈಮ್ ಇರುತ್ತೆ. ಬಿಸಿನೀರು ಬೆಳಿಗ್ಗೆ 5:30ರಿಂದ 6 ಗಂಟೆವರೆಗೆ ದೊರೆಯುತ್ತದೆ. ಅಟ್ಯಾಚ್ಡ್ ಟಾಯ್ಲೆಟು ಬಾತ್ರೂಮ್ ವ್ಯವಸ್ಥೆ ಕೂಡ ಇಲ್ಲಿದೆ.
ಭದ್ರಾ ನಿವಾಸ ಲಾಡ್ಜ್. ಈ ಲಾಡ್ಜು ದೇವಸ್ಥಾನದಿಂದ 500 meters ದೂರದಲ್ಲಿದೆ. ಇಲ್ಲಿ ರೂಮ್ ಟಾರಿಫು ಸಿಂಗಲ್ ರೂಮು 250 rupees ಸ್ಟಾರ್ಟ್ ಆಗುತ್ತೆ. ಡಬಲ್ ಬೆಡ್ರೂಮು 500 rupees ಹಾಗೂ ಎ ಸಿ ರೂಮು 1400 rupees ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ 24 hours ಚೆಕ್ಔಟ್ ಚೆಕ್ ಇನ್ ಟೈಮ್ ಇರುತ್ತೆ. ಹಾಗೆ ಬಿಸಿನೀರು ಕೂಡ ಇಲ್ಲಿ 5:30 ಬೆಳಿಗ್ಗೆ 6 hours ಸಿಗುತ್ತೆ. ಅಟ್ಯಾಚ್ಡ್ ಬಾತ್ರೂಮು ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ನಂತರ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 405 kilometers ದೂರದಲ್ಲಿದೆ. ಪ್ರಕೃತಿ ಮಡಿಲಲ್ಲಿ ಇರುವಂಥ ಈ ದೇವಸ್ಥಾನಕ್ಕೆ ವರ್ಷಂಪ್ರತಿ ಭಕ್ತಾದಿಗಳು ಭೇಟಿ ನೀಡ್ತಾ ಇರ್ತಾರೆ. ಸಿಗಂದೂರು ದೇವಸ್ಥಾನದ ವಸತಿ ಗೃಹಗಳ ಬಗ್ಗೆ ನೋಡೋದಾದರೆ, ಒಂದು ಶರಾವತಿ ವಸತಿ ಗೃಹ ಹಾಗೂ ಶ್ರೀಮಾತಾ ವಸತಿ ಗೃಹ. ಈ ವಸತಿ ಗೃಹದಲ್ಲಿ 2 batches ವಿಂಗಡಣೆ ಮಾಡಿ ರೂಮ್ ನೀಡ್ತಾರೆ. ಫಸ್ಟ್ ಬ್ಯಾಚು 8:00 AM ಮಧ್ಯಾಹ್ನ 2:30 PM, ಎರಡನೇ ಬ್ಯಾಚು 5:00 AM ನೆಕ್ಸ್ಟ್ ಡೇ 8:30 PM. ಈ ಅತಿಥಿಗಳಾದ ರೂಮ್ ಚಾರ್ಜಸ್ಸು 330 rupees. ಇಲ್ಲಿ 3 people ಅವಕಾಶವಿರುತ್ತೆ ಉಳ್ಕೊಳ್ಳಲು. 500 rupees ಸೆಕ್ಯೂರಿಟಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಈ 500 rupees ನಾವು ಚೆಕ್ಔಟ್ ಮಾಡಬೇಕಾದ್ರೆ ನಮಗೆ ರಿಟರ್ನ್ ಮಾಡ್ತಾರೆ. ಇಲ್ಲಿ ಬೆಳಗ್ಗೆ 4:00 AM 5:00 PM ಬಿಸಿನೀರಿನ ವ್ಯವಸ್ಥೆ ಕೂಡ ಸಿಗುತ್ತೆ. ಶಾರದಾಂಬ ಟೆಂಪಲ್ ಶೃಂಗೇರಿ. ಈ ಟೆಂಪಲ್ ಬೆಂಗಳೂರಿಂದ 243 kilometers ದೂರದಲ್ಲಿದೆ. ಶೃಂಗೇರಿಯ ವಸತಿ ಗೃಹಗಳ ಬಗ್ಗೆ ನೋಡೋದಾದರೆ, ಶ್ರೀ ಭಾರತಿ ತೀರ್ಥ ಕೃಪಾ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿ ಡಬಲ್ ಬೆಡ್ರೂಮ್ 400 rupees, ಟ್ರಿಬಲ್ ಬೆಡ್ರೂಮ್ 600 rupees ಆಗುತ್ತೆ. ಬೆಳಗಿನ ಜಾವ 5:30 to 7:30 ಬಿಸಿನೀರಿನ ವ್ಯವಸ್ಥೆ ಇದೆ. ಆದರೆ ಬಿಸಿನೀರಿಗೆ ಒಂದು ಬಕೆಟ್ಗೆ 20 rupees ಕೊಟ್ಟು ತಗೋಬೇಕಾಗತ್ತೆ. ಯಾತ್ರಿ ನಿವಾಸ ಗೆಸ್ಟ್ ಹೌಸ್. ಯಾತ್ರಿ ನಿವಾಸ ದೇವಸ್ಥಾನದ ಮುಂಭಾಗದಲ್ಲಿದೆ. ಇಲ್ಲಿ ರೂಮ್ ಚಾರ್ಜಸ್ಸು 300 rupees ಪ್ರಾರಂಭವಾಗುತ್ತೆ. ಇಲ್ಲಿ ಬೆಳಗಿನ ಜಾವ 5:30 to 9:00 ಬಿಸಿನೀರಿನ ವ್ಯವಸ್ಥೆ ಸಿಗುತ್ತೆ. ಅಲ್ಲದೆ ಶಂಕರ ಕೃಪಾ, ಶಾರದಾ ಕೃಪಾ, ಭಾರತೀ ತೀರ್ಥ ವಿಹಾರ, ಶಂಕರ ಸದನ, ಶ್ರೀನಿವಾಸ ಕೃಪಾ, TTD ಕಾಟೇಜ್, ಈ ಥರದ ಗೆಸ್ಟ್ ಹೌಸ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಅಲ್ಲದೆ ಪ್ರೈವೇಟ್ ಲಾಡ್ಜಸ್ಸು, ಹೋಟೆಲ್ಸ್ಗಳು ಕೂಡ ಈ ದೇವಸ್ಥಾನದ ಸುತ್ತಮುತ್ತ ಲಭ್ಯವಿದೆ. ಉಡುಪಿ ಶ್ರೀಕೃಷ್ಣ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 400 kilometers ದೂರದಲ್ಲಿದೆ. ಉಡುಪಿ ದೇವಸ್ಥಾನದ ಗೆಸ್ಟ್ ಹೌಸ್ ಬಗ್ಗೆ ನೋಡೋದಾದರೆ, ಶ್ರೀ ಅಡಮಾರ್ ಮಠ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸಲ್ಲಿ ನಾನ್ ಎ ಸಿ ರೂಮು 3 people 900 rupees, ಎ ಸಿ ರೂಮ್ 3 people 1500 rupees ಆಗುತ್ತೆ. 25 ಕೆಪಾಸಿಟಿ ಇರುವಂತಹ ಡಾರ್ಮೆಟ್ರಿ ಹಾಲ್ ಕೂಡ ಇದೆ. ಇದಕ್ಕೆ 3500 rupees ಚಾರ್ಜ್ ಆಗುತ್ತೆ. ಲೊಕೇಶನ್ನು ದೇವಸ್ಥಾನದ ಪಕ್ಕದಲ್ಲೇ ಇದೆ. ದೇವಸ್ಥಾನದಿಂದ 250 meters ದೂರದಲ್ಲಿದೆ. ಎರಡನೆಯದು ನ್ಯೂ ಶ್ರೀ ಅಡಮಾರ ಮಠ ಗೆಸ್ಟ್ ಹೌಸ್. ಇದು ದೇವಸ್ಥಾನದಿಂದ ಕೇವಲ 200 meters ದೂರದಲ್ಲಿದೆ. ಇಲ್ಲಿ ಎ ಸಿ ರೂಮು 1000 rupees 3 people, ಹಾಗೆ ನಾನ್ ಎ ಸಿ ರೂಮು 800 rupees 3 people ಆಗುತ್ತೆ. ನೀವು ಯಾತ್ರಿ ನಿವಾಸ್ ಗೆಸ್ಟ್ ಹೌಸ್. ಈ ನೀವು ಯಾತ್ರಿ ನಿವಾಸು ದೇವಸ್ಥಾನದಿಂದ ಕೇವಲ 100 meters ದೂರದಲ್ಲಿದೆ. ಇಲ್ಲಿ ನಾರ್ಮಲ್ ರೂಮು 200 rupees ಪ್ರಾರಂಭವಾಗುತ್ತೆ. ಇದಲ್ಲದೆ ಈ ದೇವಸ್ಥಾನದ ಸುತ್ತ ಇನ್ನೂ ಅನೇಕ ಪ್ರೈವೇಟ್ ಲಾಡ್ಜಸ್ ಹಾಗೂ ಹೋಟೆಲ್ಗಳ ಅವೈಲೇಬಿಲಿಟಿ ಕೂಡ ಇದೆ. ಶ್ರೀ ರಾಮಧಾಮ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ದೇವಸ್ಥಾನದಿಂದ ಕೇವಲ 500 meters ದೂರದಲ್ಲಿದೆ. ಇಲ್ಲಿ ನಾರ್ಮಲ್ ರೂಮು 500 rupees ಪ್ರಾರಂಭವಾಗುತ್ತೆ, ಹಾಗೆ ಎ ಸಿ ರೂಮು 800 rupees ಪ್ರಾರಂಭವಾಗುತ್ತೆ. ಶ್ರೀ ಭೂವರಾಹ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ದೇವಸ್ಥಾನದಿಂದ ಕೇವಲ 200 meters ದೂರದಲ್ಲಿದೆ. ಈ ಗೆಸ್ಟ್ ಹೌಸಲ್ಲಿ ರೂಮ್ ಚಾರ್ಜಸ್ಸು ಡಬಲ್ ಬೆಡ್ರೂಮ್ಗೆ 500 rupees, ಸಿಂಗಲ್ ಬೆಡ್ರೂಮ್ಗೆ 300 rupees, ಹಾಗೂ ಎ ಸಿ ರೂಮ್ಗೆ 1000 rupees. ಶ್ರೀ ವಿದ್ಯಾ ಸಮುದ್ರ ತೀರ್ಥ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸು ದೇವಸ್ಥಾನದಿಂದ ಕೇವಲ 50 meters ದೂರದಲ್ಲಿದೆ. ಈ ಗೆಸ್ಟ್ ಹೌಸ್ನಲ್ಲಿ ಬರೀ ನಾನ್ ಎ ಸಿ ರೂಮ್ಗಳು ಮಾತ್ರ ಲಭ್ಯವಿರುತ್ತೆ. ಇಲ್ಲಿನ ರೂಮ್ ಚಾರ್ಜಸ್ಸು 500 rupees ಸ್ಟಾರ್ಟ್ ಆಗುತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ 460 kilometers ದೂರದಲ್ಲಿದೆ, ಹಾಗೆ ಮಂಗಳೂರಿಂದ 129 kilometers ದೂರದಲ್ಲಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಗೆಸ್ಟ್ ಹೌಸ್ ಬಗ್ಗೆ ನೋಡೋದಾದರೆ, ಶ್ರೀ ಮೂಕಾಂಬಿಕಾ ಟೆಂಪಲ್ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸು ದೇವಸ್ಥಾನದ ಪಕ್ಕದಲ್ಲೇ ಇದೆ, ಮೇನ್ ರೋಡ್ನಲ್ಲೇ ಇದೆ. ನಾನ್ ಎ ಸಿ ರೂಮ್ಸು 300 rupees ಸ್ಟಾರ್ಟ್ ಆಗುತ್ತೆ, ಹಾಗೂ ಎ ಸಿ ರೂಮು 800 rupees ಸ್ಟಾರ್ಟ್ ಆಗುತ್ತೆ. ಜಗದಾಂಬಿಕಾ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ದೇವಸ್ಥಾನದ ಮೇನ್ ರೋಡ್ನಲ್ಲಿದೆ. ಇಲ್ಲಿ ಸಿಂಗಲ್ ರೂಮು 250 rupees, ಹಾಗೂ ಡಬಲ್ ಬೆಡ್ರೂಮು 500 rupees ಪ್ರಾರಂಭವಾಗುತ್ತೆ. ಮಲೆ ಮಹದೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ 209 kilometers ದೂರದಲ್ಲಿದೆ. ಈ ದೇವಸ್ಥಾನ ಕೂಡ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಮಲೆ ಮಹದೇಶ್ವರ ದೇವಸ್ಥಾನದ ಬಳಿ ಅನೇಕ ದೇವಸ್ಥಾನದ ಗೆಸ್ಟ್ ಹೌಸ್ಗಳು ಲಭ್ಯವಿದೆ. ಅದರಲ್ಲೊಂದು ಗುರುದರ್ಶಿನಿ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ನಲ್ಲಿ ನಾನ್ ಎ ಸಿ ರೂಮ್ಗಳು ಮಾತ್ರ ಲಭ್ಯವಿದ್ದು, ಇಲ್ಲಿ ರೂಮ್ನ ಬೆಲೆ 450 rupees ಪ್ರಾರಂಭವಾಗುತ್ತೆ. ನಾಗಮಲೆ ಭವನ. ಈ ನಾಗಮಲೆ ಭವನ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲೇ ಇದೆ.
ಇಲ್ಲಿ ರೂಮ್ ಚಾರ್ಜಸ್ಸು ಒಂದು ದಿನಕ್ಕೆ ನಾನ್ ಎ ಸಿ ರೂಮ್ 750 ರೂಪಾಯಿ ಹಾಗೂ ಎ ಸಿ ರೂಮ್ 950 ರೂಪಾಯಿ ಅಷ್ಟಾಗುತ್ತೆ. ಗಿರಿದರ್ಶಿನಿ ಗೆಸ್ಟ್ ಹೌಸ್, ಈ ಗೆಸ್ಟ್ ಹೌಸ್ ಕೂಡ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿ ರೂಮ್ ಚಾರ್ಜಸ್ಸು ನಾನ್ ಎ ಸಿ ರೂಮ್ 500 ರೂಪಾಯಿ ಹಾಗೂ ಎ ಸಿ ರೂಮು 800 ರೂಪಾಯಿ ಅಷ್ಟಾಗುತ್ತೆ. ಜೇನುಮಲೆ ಭವನ, ಈ ಜೇನುಮಲೆ ಭವನ ನಾಗಮಲೆ ಭವನದ ಹಿಂಭಾಗದಲ್ಲಿದೆ. ಇಲ್ಲಿ ರೂಮ್ ಚಾರ್ಜಸ್ಸು ನಾನ್ ಎ ಸಿ ರೂಮ್ಗೆ 750 ರೂಪಾಯಿ ಹಾಗೂ ಎ ಸಿ ರೂಮ್ಗೆ 950 ರೂಪಾಯಿ ಅಷ್ಟಾಗುತ್ತೆ. ಶಿವದರ್ಶಿನಿ, ಈ ಶಿವದರ್ಶಿನಿ ಗೆಸ್ಟ್ ಹೌಸ್ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿ ರೂಮ್ ಟಾರಿಫು ಒಂದು ದಿನಕ್ಕೆ 500 ರೂಪಾಯಿಂದ ಪ್ರಾರಂಭವಾಗುತ್ತೆ. ಶ್ರೀ ಶೈಲ ಭವನ, ಈ ಭವನ ನಾಗಮಲೆ ಭವನದ ಬಳಿ ಇದೆ. ಈ ಭವನದಲ್ಲಿ ರೂಮ್ ಚಾರ್ಜಸ್ಸು ಒಂದು ದಿನಕ್ಕೆ 450 ರೂಪಾಯಿಗಳು. ಯಾತ್ರಿ ನಿವಾಸ್ ಗೆಸ್ಟ್ ಹೌಸ್, ಈ ಯಾತ್ರಿ ನಿವಾಸ್ ಗೆಸ್ಟ್ ಹೌಸ್ ದೇವಸ್ಥಾನದ ಮೇನ್ ರೋಡಲ್ಲಿ ಬಲಬದಿಯಲ್ಲಿದೆ. ಇಲ್ಲಿ ಒಂದು ದಿನದ ರೂಮ್ ಚಾರ್ಜಸ್ಸು 600 ರೂಪಾಯಿ. ಮಹಾದೇಶ್ವರ ಭವನ, ಈ ಮಹಾದೇಶ್ವರ ಭವನ ಶ್ರೀಶೈಲ ಭವನದ ಪಕ್ಕದಲ್ಲಿದೆ, ಮೇನ್ ರೋಡ್ನ ಬಲಬದಿಯಲ್ಲಿದೆ. ಈ ಭವನದಲ್ಲಿ ರೂಮ್ ಚಾರ್ಜಸ್ಸು 300 ರೂಪಾಯಿಂದ ಪ್ರಾರಂಭವಾಗುತ್ತೆ. ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡಿ ಬೆಟ್ಟ, ನಾಡದೇವತೆ ಚಾಮುಂಡೇಶ್ವರಿ ದೇವಸ್ಥಾನ ಬೆಂಗಳೂರಿಂದ 153 ಕಿಲೋಮೀಟ್ರು, ಮೈಸೂರಿಂದ 14 ಕಿಲೋಮೀಟ್ರ್ ದೂರದಲ್ಲಿದೆ. ಚಾಮುಂಡೇಶ್ವರಿ ದೇವಸ್ಥಾನದ ಗೆಸ್ಟ್ ಹೌಸ್ ಬಗ್ಗೆ ನೋಡೋದಾದರೆ, ಇಲ್ಲಿರುವಂತಹ ಒಂದೇ ಒಂದು ಗೆಸ್ಟ್ ಹೌಸ್ ಅಂದರೆ ಶ್ರೀ ಚಾಮುಂಡೇಶ್ವರಿ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ನಲ್ಲಿ ಡಬಲ್ ಬೆಡ್ರೂಮ್ ವ್ಯವಸ್ಥೆ ಇದ್ದು 4 ಜನರು ತಂಗಬಹುದಾಗಿದೆ. ಇಲ್ಲಿನ ರೂಮ್ ಚಾರ್ಜಸ್ಸು 550 ರೂಪಾಯಿಗಳು. ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಿನಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಮೈಸೂರಿನಲ್ಲಿ ಅನೇಕ ಹೋಟೆಲ್ ಮತ್ತು ಲಾಡ್ಜಸ್ಗಳ ಫೆಸಿಲಿಟಿ ತುಂಬಾ ಇದೆ. ಕೊನೆಯದಾಗಿ ನೋಡೋದಾದರೆ ದಕ್ಷಿಣದ ಕಾಶಿ ಅಂತ ಕರೆಯುವ ನಂಜುಂಡೇಶ್ವರ ದೇವಸ್ಥಾನ ನಂಜನಗೂಡು. ಈ ನಂಜನಗೂಡು ದೇವಸ್ಥಾನ ಬೆಂಗಳೂರಿಂದ 173 ಕಿಲೋಮೀಟರು, ಹಾಗೆ ಮೈಸೂರಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ನಂಜನಗೂಡು ದೇವಸ್ಥಾನದ ವಸತಿ ಗೃಹದ ಬಗ್ಗೆ ನೋಡೋದಾದರೆ, ಇರುವಂತಹದು ನಂಜನಗೂಡು ಟೆಂಪಲ್ ಡಾರ್ಮೆಟ್ರಿ. ಈ ಡಾರ್ಮೆಟ್ರಿಯಲ್ಲಿ 15 20 ಜನ ಸ್ಟೇ ಮಾಡ್ಬೋದು. ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ವ್ಯವಸ್ಥೆ ಇರುತ್ತೆ. ರೂಮು 24 ಗಂಟೆಗಳಿಗೆ ಅಲಾಟ್ಮೆಂಟ್ ಇರುತ್ತೆ. ಇಲ್ಲಿನ ರೂಮ್ ಚಾರ್ಜಸ್ಸು 500 ರೂಪಾಯಿಂದ 600 ರೂಪಾಯಿಗಳಷ್ಟಾಗುತ್ತೆ. ನಂಜನಗೂಡು ದೇವಸ್ಥಾನದ ಬಳಿ ಕಡಿಮೆ ಬೆಲೆಯಲ್ಲಿ ಉಳ್ಕೊಳ್ಳೋಕೆ ಇರುವಂಥ ಇನ್ನೊಂದು ಆಪ್ಷನ್ ಅಂದರೆ ಈಶ್ವರ ಭವನ. ಈಶ್ವರ ಭವನ ದೇವಸ್ಥಾನದ ಹಿಂಭಾಗದಲ್ಲಿದೆ. ಇಲ್ಲಿನ ರೂಮ್ ಚಾರ್ಜಸ್ಸು ಒಂದು ದಿನಕ್ಕೆ 500 ರೂಪಾಯಿಗಳಷ್ಟಾಗುತ್ತೆ. ಇಲ್ಲಿ ನಾನ್ ಎ ಸಿ ರೂಮ್ಗಳಿದ್ದು ಇದೊಂದು ಪ್ರೈವೇಟ್ ಗೆಸ್ಟ್ ಹೌಸ್ ಆಗಿದೆ.